ಕೋಟಿ ಕೋಟಿ ಜನರ ನಿರೀಕ್ಷೆ ಮುಂದಿನ ದಿನದಲ್ಲಿ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಏನನ್ನ ನಮಗೆ ಕೊಡ್ತಾರೆ ಅಂತ ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಕಾರ್ಮಿಕರಿಗೇನು ರೈತರಿಗೇನು ವಿವಿಧ ವರ್ಗಗಳ ಜನರಿಗೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆ ಮುಖ್ಯಮಂತ್ರಿಗಳಂತೂ ಇದ್ದೇ ಇದೆ ಇವತ್ತು ಆರ್ಥಿಕ ಪ್ಯಾಕೇಜ್ ಘೋಷಣೆಯ ಸಾಧ್ಯತೆ ಬ್ರೇಕಿಂಗ್ ನ್ಯೂಸ್ ಅಂದಾಜಿನ ಪ್ರಕಾರ 1000 ದಿಂದ 1.5 ಸಾವಿರ ಕೋಟಿ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಬೆಳಗ್ಗೆ 11:30 ಕ್ಕೆ ಸಿಎಂ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿದ್ದಾರೆ ಎಷ್ಟಿದೆ ಎಷ್ಟು ಖರ್ಚು ಮಾಡಬಹುದು ಹೇಗೆಗೆಲ್ಲ ಯಾವ ಯಾವ ವರ್ಗ ಕೊಡಬಹುದು ಹೇಗೆ ಕೊಡಬಹುದು ಎಲ್ಲ ಲೆಕ್ಕಾಚಾರಗಳಂತ ನಡೆದಿದೆ ಹಾಗಾದ್ರೆ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು ಅಂತ ಈಗಿರುವಂತ ದೊಡ್ಡ ಪ್ರಶ್ನೆ ಯಾರಿಗೆ ಏನು ಸಿಗುತ್ತೆ ಎಷ್ಟು ಸಿಗುತ್ತೆ ಯಾವ ಯಾವ ವರ್ಗ ಯಾವ ಯಾವ ಸಮುದಾಯಕ್ಕೆ ಎಷ್ಟು ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತಾರೆ ನ್ಯೂಸ್ 18 ಕನ್ನಡ ಸಿಕ್ಕಿದೆ ನಿಮ್ಮಂದೆ ಇಡ್ತಾ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣದ ನೆರವು ಮಡಿವಾಳ ಸವಿತಾ ಸಮುದಾಯದವರಿಗೆ ಅವರು ಕೂಡ ಎಕ್ಸ್‌ಪೆಕ್ಟೇಷನ್ ಇದ್ದೇ ಇದ್ದಾರೆ ಬಿಕಾಸ್ ಅವರದೊಂದು ಕಂಪ್ಲೀಟ್ ಕ್ಲೋಸ್ ಆಗಿದೆ ಕಟ್ಟಡ ಹೋಟೆಲ್ ಕಾರ್ಮಿಕರಿಗೆ ಪ್ಯಾಕೇಜ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೂ ತರಕಾರಿ ಬೆಳೆಗಾರರು ಒಂದು ಸ್ವಲ್ಪ ಬೆಳೆಗೆ ಅವಕಾಶ ಮಾಡ್ಕೊಡ್ತಾರೆ ಆದರೆ ಅದೇನು ಸಾಲಲ್ವಲ್ಲ ಸೋ ಹಾಗಾಗಿ ಅವರು ಕೂಡ ಹಣದ ನೆರವು ಎಕ್ಸ್‌ಪೆಕ್ಟ್ ಮಾಡ್ತಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಸಹಾಯ ಧನವನ್ನ ಅವರು ಕೂಡ ಕೇಳ್ಕೊತಿದ್ದಾರೆ ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಫಿಕ್ಸೆಡ್ ಚಾರ್ಜ್ ಅನ್ನು ಮನ್ನಾ ಮಾಡುವ ನಿಟ್ಟಿನಲ್ಲಿ ಮಡಿವಾಳದವರಿಗೆ 5000 ರೂಪಾಯಿ ಪರಿಹಾರವನ್ನು ಕೊಡುವ ಪ್ಯಾಕೇಜ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಲೆಕ್ಕಾಚಾರ ಇದೆ ಮುಂಗಡ ವಿದ್ಯುತ್ ಬಿಲ್ ಪಾವತಿಸಿದರೆ 1% ರಿಯಾಯಿತಿ ಕೊಡುವ ಸಾಧ್ಯತೆ ಇದೆ ಇನ್ನು ಹೂ ಬೆಳೆದು ನಷ್ಟವಾಗಿದ್ರೆ ಹೆಕ್ಟೇರ್ಗೆ 25000 ಅನ್ನೋ ತರ ಲೆಕ್ಕಾಚಾರ ಆಟೋ ಟ್ಯಾಕ್ಸಿ ಬಹಳ ಇಂಪಾರ್ಟೆಂಟ್ ಕಳೆದ ಬಾರಿ 5000 ಅಂತ ಅನೌನ್ಸ್ ಮಾಡಿದ್ರು ತಲುಪಿಲ್ಲ ಅಂತ ತುಂಬಾ ಜನ ಹೇಳ್ತಿದ್ರು ಈ ಸಾರಿ 5000ಕ್ಕೆ ಎಕ್ಸ್‌ಪೆಕ್ಟೇಷನ್ ಹಂಗೇ ಇದೆ ಕಟ್ಟಡ ಕಾರ್ಮಿಕರ ಸಹಾಯಧನ 5000ಕ್ಕೆ ಏರಿಕೆಯಾಗಿದೆ ಕ್ಷೌರಿಕರಿಗೆ 5000 ಪರಿಹಾರ ಕೊಡುವಂತ ಪ್ಯಾಕೇಜ್ ಹೀಗೆ 10 ಹಲವಾರು ವರ್ಗದವರು ಎಕ್ಸ್‌ಪೆಕ್ಟೇಷನ್ ಮತ್ತು ಪ್ಯಾಕೇಜ್ ಘೋಷಣೆಯ ಸಾಧ್ಯತೆ ಇದೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದಶರಥ್ ಪೊಲಿಟಿಕಲ್ ಬ್ಯೂರೋ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ದಶರಥ್ ಬಹಳ ದೊಡ್ಡ ನಿರೀಕ್ಷೆ ಅಂತೂ ಇದ್ದೇ ಇದೆ ಕಳೆದ ಬಾರಿಯೂ ಇತ್ತು ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬಂದಿದ್ದು ಘೋಷಣೆನೋ ಮಾಡಿಬಿಡ್ತಾರೆ ತಲುಪಿಲ್ಲ ನಮಗೆ ಅಂತ ಈ ಬಾರಿ ಏನಾಗ್ತಾ ಇದೆ ಅದನ್ನ ಮತ್ತೆ ಕೇಳಿಸ್ಕೊಳ್ಳದೆ ಇರೋ ತರ ಸರ್ಕಾರ ಯಾರಿಗೆ ತಲುಪಬೇಕೋ ತಲುಪೋ ತರ ಏನಾದರೂ ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಕಂಡುಹಿಡ್ಕೊಂಡಿದ್ದಾರೆ ಏನು ನಡೀತಾ ಇದೆ ಇವತ್ತಿನ 11:30 ರ ಸುದ್ದಿಗೋಷ್ಠಿ ಎತ್ತ ಇಡೀ ರಾಜ್ಯದ ಜನತೆಯ ಚಿತ್ತ ಗೋ ಅಹೆಡ್ ಹರೀಶ್ ನಗರ್ ನಾಗರಾಜ್ ಖಂಡಿತವಾಗೂ ನಿಜ ಯಾಕಂದ್ರೆ ಕಳೆದ ಬಾರಿ 2000 ಕೋಟಿ ಘೋಷಣೆ ಮಾಡಿದ್ರು ಕೂಡ ತಲುಪಿಲ್ಲ ನಮಗೆ ತಲುಪಿಲ್ಲ ಅಂತ ಹೇಳಿ ಅನೇಕರು ಕೂಡ ಸಾಕಷ್ಟು ವಾದವನ್ನ ಮಂಡಿಸಿದ್ರು ಯಾಕಂದ್ರೆ 2000 ಕೋಟಿಗೂ ಮೀರಿದಂತ ಪ್ಯಾಕೇಜ್ ಜನಗಳಿಗೂ ತಲುಪಿಲ್ಲ ಫಲಾನುಭವಿಗಳಿಗೂ ತಲುಪಿಲ್ಲ ಅಂತ ಹೇಳಿದ್ರೆ ಈ ಬಾರಿಯ ಪ್ಯಾಕೇಜ್ ಖಂಡಿತವಾಗಿಯೂ ಕೂಡ ಫಲಾನುಭವಿಗಳಿಗೆ ಕೂಲಿ ಕಾರ್ಮಿಕರಿಗೆ ಶ್ರಮಿಕರಿಗೆ ತಲುಪುವಂತಾಗಬೇಕು ಅನ್ನೋದು ಸರ್ಕಾರದ ಇಚ್ಛೆ ಆಗಿದೆ ಹೀಗಾಗಿ ಇವತ್ತು ನಡೆಯುವಂತ 11:30 ಸುದ್ದಿಗೋಷ್ಠಿಗೆ ಎಲ್ಲ ಸ್ಪಷ್ಟ ಒಂದು ಆದೇಶ ಸಿಎಂ ಯಡಿಯೂರಪ್ಪನವರಿಂದ ಹೊರಬೀಳುತ್ತೆ ಅಂತ ಕಾದು ನೋಡಬೇಕಿದೆ ಈ ಬಾರಿ ಯಾವ್ಯಾವ ರೀತಿಯಲ್ಲೆಲ್ಲ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗ ಆಲ್ರೆಡಿ ಸಿದ್ಧತೆಯನ್ನು ನಡೆಸಿದೆ ನಿನ್ನೆಯಷ್ಟೇ ಸಿಎಂ ಕಾವೇರಿ ನಿವಾಸದಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡಿದ್ರು ಅವರ ಜೊತೆ ಎಷ್ಟು ನಮ್ಮ ಹಣಕಾಸಿನ ಲಭ್ಯತೆ ಇದೆ ನಾವು ಯಾವ ರೀತಿ ಪರಿಹಾರವನ್ನು ಕೊಡಬಹುದು ಅಂತ ಹೇಳಿ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ದೆಹಲಿ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಹೇರಿದ್ದಾರೆ ಜೊತೆಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅದೇ ರೀತಿಯ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಿಕ್ಕೆ ಕಾರ್ಯಸಾಧುವಾಗುತ್ತಾ ಸಿಂಧುವಾಗುತ್ತಾ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಅಷ್ಟೇನು ಸರಿ ಇಲ್ಲ ಅಂತೇಳಿ ಬಹಳಷ್ಟು ದಿನಗಳಿಂದ ಹೇಳ್ತಾ ಬಂದಿದ್ದಾರೆ ಸೊ ಹೀಗಾಗಿ ಈ ಬಾರಿಯ ಲಾಕ್ಡೌನ್ನ ಪ್ಯಾಕೇಜ್ ಯಾವ ರೀತಿ ಇರಲಿದೆ ಅತ್ಯಂತ ಕಡಿಮೆ ಮಟ್ಟದಲ್ಲೇ ಇರುತ್ತಾ ಅನ್ನೋದು ಸಾಕಷ್ಟು ಜನರ ಲೆಕ್ಕಾಚಾರ ಆಗಿದೆ ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ಜೊತೆಗೆ ದಿನಗೂಲಿ ಕಟ್ಟಡ ಕಾರ್ಮಿಕರಿಗೆ ಅವರ ಅಕೌಂಟ್ಗೆ ನೇರವಾಗಿ ದುಡ್ಡು ಜಮೆ ಮಾಡುವಂಥ ಕೆಲಸಕ್ಕೆ ಸರ್ಕಾರ ಇವತ್ತು ಮುಂದಾಗ್ಬೋದು ಪ್ರತಿಯೊಬ್ಬರ ಅಕೌಂಟ್ಗೆ ಕನಿಷ್ಠ 3000 ರೂಪಾಯಿ ಆದರೂ ಹಾಕಬೇಕು ಅನ್ನೋ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೆಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಯಾಗುತ್ತೋ ಗೊತ್ತಿಲ್ಲ ಇನ್ನು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥವರಿಗೆ
10 ಕೆಜಿ ಅಕ್ಕಿ ಸಿಗ್ತಾ ಇದೆ 5 ಕೆಜಿ ರಾಜ್ಯ ಸರ್ಕಾರದಿಂದ 5 ಕೆಜಿ ಕೇಂದ್ರ ಸರ್ಕಾರದಿಂದ ಒಟ್ಟು 10 ಕೆಜಿ ಅಕ್ಕಿ ಬಿಪಿಎಲ್ ಕಾರ್ಡ್ ದಾರರಿಗೆ ಸಿಗ್ತಾ ಇದೆ ಎಪಿಎಲ್ ಕಾರ್ಡ್ ದಾರರಿಗೂ ಕೂಡ ಅಕ್ಕಿಯನ್ನು ಕೊಡ್ತಿದ್ದಾರೆ ಅಂತೋದಯ ಕಾರ್ಡ್ ಇದ್ದವರಿಗೂ ಕೂಡ 40 ಕೆಜಿ ವರೆಗೆ ಅಕ್ಕಿ ಸಿಗುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ಆದರೆ ಇದೆಲ್ಲದರ ಹೊರತಾಗಿ ದಿನಗೂಲಿ ನೌಕರರು ಶ್ರಮಿಕರು ಕೂಲಿ ಕಾರ್ಮಿಕರು ಬೀದಿಬದಿ ವ್ಯಾಪಾರಿಗಳು ಹೂವು ಹಣ್ಣು ತರಕಾರಿ ಮಾರುವಂತ ಅನೇಕ ವ್ಯಾಪಾರಿಗಳು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಯಾಕಂದ್ರೆ ಲಾಕ್ ಡೌನ್ ಸಂದರ್ಭದಲ್ಲಿ 10ರಿಂದ 6ರಿಂದ 10 ಗಂಟೆ ಅಂತ ಹೇಳಿದ್ರು ಕೂಡ ಯಾವುದೋ ಅವರ ತರಕಾರಿ ಮಾರ್ಲಿಕ್ಕೆ ಆಗೋದಿಲ್ಲ ಏನಾದರೂ 10 ಗಂಟೆ ಒಳಗೆ ನಾನು ಮಾರ್ತೀನಿ ಅಂತ ತಗೊಂಡು ಬಂದ್ರೆ ಖಂಡಿತವಾಗಿ ಅದು ಪರಿಶಬಲ್ ಗೂಡ್ಸ್ ಅದಕ್ಕೆ ಅದು ಹಾಳಾಗಿ ಹೋಗುತ್ತೆ ಕೆಟ್ಟುತ್ತೆ ಕೊಳ್ತು ಹೋಗುತ್ತೆ ಸೋ ಹೀಗಾಗಿ ಸಾಕಷ್ಟು ಜನ ವ್ಯಾಪಾರ ವಹಿವಾಟನ್ನೇ ಬಿಟ್ಟಿದ್ದಾರೆ ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ ಸೋ ಅಂತವರಿಗೆ ಸರ್ಕಾರ ಆಹಾರವನ್ನು ಕೊಟ್ಟು ಪ್ಯಾಕೇಜನ್ನು ಕೊಟ್ಟು ಕನಿಷ್ಠ ಅವರ ಜೀವನವನ್ನು ನಡೆಸುವ ಮಟ್ಟಿಗಾದರೂ ಕೂಡ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಾಗಿದೆ ಇವತ್ತು 11:30 ಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅದಕ್ಕೂ ಮುನ್ನ ಹಿರಿಯ ಸಚಿವರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಅಂತಿಮವಾಗಿ ಚರ್ಚೆಯನ್ನು ಮಾಡ್ತಾರೆ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 1.5 ವರ್ಷದಿಂದ ದೊಡ್ಡ ಹೊಡೆತ ಆರ್ಥಿಕವಾಗಿ ಸರ್ಕಾರಕ್ಕೆ ಖಜಾನೆ ಖಾಲಿ ಆಗ್ತಾ ಇದೆ ಇದುವರೆಗೆ ಎಷ್ಟೋ ಸರಿ ಹಿಂದೆ ಕೂಡ ಕೊಡ್ತೀರಾ ಕೊಡ್ತೀರಾ ಪ್ಯಾಕೇಜ್ ಅಂದಾಗ ಮುಖ್ಯಮಂತ್ರಿಗಳು ಅಲ್ಲಗೆಳೆದಿದ್ರು ಇಲ್ಲ ಆಗಲ್ಲ ಆಗಲ್ಲ ಅಂತ ಇವಾಗ ಕೊಡಲೇಬೇಕಾದಂತಹ ಸಂದರ್ಭ ಬಂದ್ಬಿಟ್ಟಿದೆ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯನವರು ನಿನ್ನೆ ಅಷ್ಟೇ ಒಂದು ಮಾತನ್ನ ಹೇಳಿದ್ರು ಪ್ರತಿ ಕುಟುಂಬಗಳಿಗೆ 10,000 ರೂಪಾಯಿ ಕೊಡ್ಲಿ ಸಾಕು 10,000 ಕೊಟ್ರೆ ಅವರು ಇಡೀ ಒಂದು ತಿಂಗಳ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಸಾಧ್ಯವಾಗುತ್ತೆ 10,000 ಕೊಡೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ 25ರಿಂದ 30,000 ಕೋಟಿ ಖರ್ಚಾಗಬಹುದು ಇದೇನು ಭಾರಿ ದೊಡ್ಡ ಹೊರೆ ಅಲ್ಲ ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ ಇದನ್ನು ನಿಭಾಯಿಸಬಹುದು ಅಂತ ಹೇಳಿದರು ಇನ್ನೊಂದು ಕಡೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಇದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಿಲ್ಲ ಖಂಡಿತವಾಗಿಯೂ ಕೂಡ ಇದೆ ಅದನ್ನು ಬಳಸಿಕೊಳ್ಳುವಂಥ ಎಲ್ಲೆಲ್ಲಿ ಸೋರಿಕೆ ಆಗುತ್ತೆ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕಿದೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಸೋರಿಕೆ ಆಗ್ತಾ ಇರುವಂಥ ಹಣವನ್ನು ತಡೆಗಟ್ಟಿ ಈ ರೀತಿಯ ಕೆಲಸಗಳಿಗೆ ಅಥವಾ ಲಾಕ್ಡೌನ್ ಪರಿಹಾರಕ್ಕೆ ನೀಡುವಂಥ ಪ್ಯಾಕೇಜ್ಗಾಗಿ ಬಳಸ್ಕೊಳ್ಬೇಕು ರಾಜ್ಯ ಸರ್ಕಾರ ಈ ಆರ್ಥಿಕ ವಿಷಯದಲ್ಲಿ ನೈಪುಣ್ಯತೆಯನ್ನು ತೋರಿಸಬೇಕು ಅಂಥೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದರು ಸೊ ಇಬ್ಬರು ಮಾಜಿ ಸಿಎಂಗಳ ಅನಿಸಿಕೆ ಒಂದು ರೀತಿಯಾಗಿದ್ದರೆ ಆಡಳಿತ ಪಕ್ಷದ ವಾದವೇ ಬೇರೆ ಆಗಿದೆ ಇಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ ಕೇವಲ ಕೋವಿಡ್ ನಿರ್ವಹಣೆ ಅಷ್ಟೇ ಸರ್ಕಾರ ಕೈಗೆತ್ತಿಕೊಂಡಿದೆ ಇಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಹೊರೆಯನ್ನು ಮಾಡಿಕೊಂಡು ಪ್ಯಾಕೇಜನ್ನು ಘೋಷಣೆ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿಲ್ಲ ಸೊ ಹೀಗಾಗಿ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಒಂದು ಅಲ್ಪ ಪ್ರಮಾಣದಲ್ಲಿ ಅಥವಾ ಜನಗಳಿಗೆ ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಮುಂದಾಗುತ್ತೆ ಸರ್ಕಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು ಹರೀಶ್ ಥ್ಯಾಂಕ್ ಯು ಸೋ ಮಚ್ ದಶರಥ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ